ಹಳ್ಳಿಯ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಾವು ಲೈಸೆನ್ಸ್ ಪಡೆದು ಚೀಟಿ ನಡೆಸ್ತೀವಿ ಅಂತ ಜನರನ್ನ ನಂಬಿಸಿದ ಮಹಿಳೆ ಇದು ಎಲ್ಲಿ ಎತ್ತೀರ? ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಚೀಟಿಯನ್ನ ದೋಖಾ ಮಾಡಿರುವ ಘಟನೆ ನಡೆದಿದೆ. ಅಕ್ಕಪಕ್ಕದ ಅಮಾಯಕ ಜನರನ್ನ ನಂಬಿಸಿ ಮೋಸ ಮಾಡಿದ್ದಾಳೆ ಈಕೆ. ಪುಷ್ಪ ಎಂಬ ಮಹಿಳೆಯಿಂದ ಕೋಟ್ಯಾಂತರ ರೂಪಾಯಿ ದೋಖಾ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿರುವಂತದ್ದು. ಅಂದ್ರೆ ಹಳ್ಳಿ ಮನೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಮುಖಾಂತರ ಹಣಗಳನ್ನ ಪಡೆದು ನಾನು ಚೀಟಿ ಹಾಕ್ತೀನಿ, ತಿಂಗಳಿಗೆ ಚೀಟಿ ಇರುತ್ತೆ ಅಂತ ಹೇಳಿ ಇವರ ಮುಖಾಂತರ ಒಂದಿಷ್ಟು ಹಣ ತೆಗೆದುಕೊಂಡು ಮೋಸ ಮಾಡಿರುವಂತಹ ಘಟನೆ ಇದು ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ. ಚೀಟಿ ವ್ಯವಹಾರ ಮಾಡಿ 35 ಜನಕ್ಕೂ ಮೋಸ ಮಾಡಿದ್ದಾಳೆ. 35 ಜನಕ್ಕೂ ಅಂತಂದ್ರೆ ಕಡಿಮೆ ಅಲ್ಲ. ಈಗ ಹಳ್ಳಿಯ ಜೀವನ ಅಂತ ಅಂದ್ರೆ ಪಾಪ ಏನೋ ಕೂಲಿ ಅದು ಇದು ಮಾಡಿ ಹಣವನ್ನ ಅಂತಂದ್ರೆ ಇವರು ದುಡಿಮೆಯಿಂದ ಹಣ ಮಾಡ್ತಿರ್ತಾರೆ. ಇವರ ಒಂದು ನೆಪವನ್ನೇ ಇಟ್ಟುಕೊಂಡು ಹಳ್ಳಿಯ ಅಂತಂದ್ರೆ ಅಲ್ಲಿರುವಂತಹ ಮನೆಗಳ ಜನರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಂದ ಹಣವನ್ನ ಕಿತ್ತುಕೊಂಡು ಈಗ ಮೋಸ ಮಾಡ್ತಿದ್ದಾಳೆ. ನಾನು ಚೀಟಿ ವ್ಯವಹಾರ ಮಾಡ್ತೀನಿ ಅಂತ ಹೇಳಿ ಇವರ ವತಿಯಿಂದ ಅಂದ್ರೆ ಇವರ ಕಡೆಯಿಂದ ಹಣವನ್ನ ತೆಗೆದುಕೊಂಡು ಇವಳು ಈಗ ದೋಖಾ ಮಾಡಿರುವಂತದ್ದು. ಇದು ಪುಷ್ಪ ಬಳಿ ಹಣ ಕೇಳಲು ಹೋದರೆ ಬೆದರಿಕೆ ಹಾಕ್ತಾಳಂತೆ. ಈಗ ಜನರು ಕೂಡ ಅಲ್ಲಿ ಹೋಗಿ ನಮ್ಮ ಹಣ ನಮ್ಗೆ ಬೇಕು ಅಂತ ಕೇಳಿದಾಗ ಈಕೆ ಬೆದರಿಕೆ ಹಾಕ್ತಾ ಇಲ್ಲಂತೆ ಇವ್ರಿಗೆ. ಯಾಕಂದ್ರೆ ಈಗ ಇದು ದುಡ್ಡು ಬರಲ್ಲ ಅನ್ನೋದು ಕೂಡ ಅವಳು ಒಂದು ಮೊದಲೇ ಒಂದು ಮಾತು ಹೇಳಿದಾಗ ಇವಳು ಬೆದರಿಕೆ ಕೂಡ ಹಾಕ್ತಿಲ್ಲಂತೆ ಅಲ್ಲಿ. ಮಹಿಳೆಯ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಜನರು ಪುಷ್ಪ ಮಕ್ಕಳು ಚೈತನ್ಯ, ಅಶ್ವಿನಿ, ಅಭಿ ಹಾಗೂ ಸಂಬಂಧಿಕರಿಂದ ಬೆದರಿಕೆ ಬರ್ತಾ ಇತ್ತು. ಈಗ ಅಲ್ಲಿನ ಜನರು ನಮ್ಮ ಹಣ ನಮ್ಗೆ ಬೇಕು ಅಂತ ಕೇಳಿದಾಗ ಪುಷ್ಪ ಅಲ್ಲದೆ ಮಕ್ಕಳಿಂದ ಕೂಡ ಒಂದು ಬೆದರಿಕೆ ಬರ್ತಾ ಇತ್ತಂತೆ. ಪೊಲೀಸ್ ಠಾಣೆಗೆ ತೆರಳಿ ಮಹಿಳೆಯ ವಿರುದ್ಧ ದೂರು ನೀಡಿದ್ರು. ಆದ್ರೆ ಇನ್ನೊಂದು ಅಂತಂದ್ರೆ ಇಲ್ಲಿ ಕಂಪ್ಲೇಂಟ್ ನೀಡುವ ಮೊದಲೇ ವಕೀಲರಿಂದ ನೋಟಿಸ್ ಆರೋಪ ಕೂಡ ಬಂದಿದೆ. ಸುಮಾರು 1 ಕೋಟಿಗೂ ಹೆಚ್ಚು ಹಣ ದೋಖಾ ಮಾಡಿದ ಪುಷ್ಪ. ಚೀಟಿ ಹಣ ವಾಪಸ್ ಕೇಳುತ್ತಿದ್ದವರಿಗೆ ಲಾಯರ್ ನೋಟಿಸ್ ಕೂಡ ಬಂದಿದೆ. ಯಾಕಂದ್ರೆ ಈಗ ಇವರು ಅಲ್ಲಿನ ಜನರು ಕೂಡ ಇವರು ಇನ್ನೇನು ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರು ಕೊಡೋಣ ಅನ್ನೋದ್ರಲ್ಲಿ ವಕೀಲರ ಮುಖಾಂತರ ಇಲ್ಲಿ ಒಂದು ನೋಟಿಸ್ ಬಂದಿದೆ. ಸುಮಾರು 1 ಕೋಟಿಗೂ ಹೆಚ್ಚು ಹಣ ದೋಖಾ ಆಗಿದೆ. ಗೌರಿಬಿದನೂರಿನ ಪ್ರಶಾಂತ್ ನಗರದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಗೌರಿಬಿದನೂರು ನಗರ ಪುರ ಠಾಣೆಯಲ್ಲಿ ಪ್ರಕರಣ ಇದು ದಾಖಲಾಗಿದೆ. ಈಗ ಜನಗಳ ಜೊತೆಗೆ ಹೋಗಿ ನಾನೇನೋ ಒಂದು ಚೀಟಿ ಮಾಡ್ತೀನಿ ನಿಮ್ಗೆ ಒಂದು ಅನುಕೂಲ ಆಗ್ಲಿ ಅಂತ ಈಕೆ ಬಂದು ಇವರ ಹತ್ರ ಹೇಳಿದಾಗ ಪಾಪ ಜನಗಳು ಏನೋ ನಮ್ಗೆ ಅನುಕೂಲ ಆಗುತ್ತೆ, ಒಂದು ಸಹಾಯ ಆಗುತ್ತೆ ಅಂತ ಇವರು ಕೂಡ ಒಂದು ನಂಬಿಕೆಯನ್ನ ಇಟ್ಟು ಹಣ ಕೊಟ್ರು. ಆದ್ರೆ ಈಕೆ ಯಾವ ಚೀಟಿ ಇಲ್ಲ, ಯಾವ ವ್ಯವಹಾರನೂ ಇಲ್ಲದೆ ದೋಖಾ ಮಾಡಿದ್ದಾಳೆ. ಇನ್ನೇನು ಇಷ್ಟೆಲ್ಲ ನಮ್ಮ ಹಣ ಹೋಯ್ತು ಅನ್ನೋದ್ರಲ್ಲಿ ಇವರು ಜನರು ಪೊಲೀಸ್ ಠಾಣೆಗೆ ಇನ್ನೇನು ಹೋಗಿ ಒಂದು ಕಂಪ್ಲೇಂಟ್ ಕೊಡೋಣ, ನೋಟಿಸ್ ಕೊಡೋಣ ಅನ್ನೋದ್ರಲ್ಲಿ ಎಸ್ ಈಗ ನೋಡ್ತಾ ಇದ್ದೀರಾ ಈಕೆನೆ ಪುಷ್ಪ. ಹೀಗೆ ನೋಡ್ತಾ ಇದ್ದೀರಾ ಇವಳೇ ಈಗ ನಾನು ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ಜನಗಳ ಹತ್ತಿರ ಇವಳು ದುಡ್ಡು ತೆಗೆದುಕೊಂಡು ದೋಖಾ ಮಾಡಿರುವಂತದ್ದು ಈಗ ಕಾಣಿಸ್ತಾ ಇದೆ. ಈಗ ಒಂದು ದೂರು ಬಂದಿರೋದು ಕೂಡ ಲಾಯರ್ ಮುಖಾಂತರ ಇದು ಒಂದು ದೂರು ಬಂದಿರೋದು
ಜನ ಇಲ್ಲೆಲ್ಲ ನೋಡ್ತಾ ಇದ್ರೆ ಎಲ್ಲ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಈ ಎಲ್ಲರ ಬಳಿಯೂ ಕೂಡ ಅಂದ್ರೆ 35 ಜನಗಳ ಬಳಿಯೂ ಕೂಡ ಇವರು ಹಣವನ್ನ ತೆಗೆದುಕೊಂಡಿದ್ದಾಳೆ. ಹಣವನ್ನ ತೆಗೆದುಕೊಂಡು ಅವರಿಗೆ ಅವರ ಹಣ ವಾಪಸ್ ಕೊಡದೆ ದೋಖಾ ಅಲ್ಲದೆ ಬೆದರಿಕೆ ಕೂಡ ಹಾಕ್ತಾ ಇಲ್ಲಂತೆ. ನಿಮ್ಮ ಹಣ ನಿಮ್ಗೆ ಬರಲ್ಲ ಅನ್ನೋದು ಕೂಡ ಬೆದರಿಕೆ ಹಾಕ್ತಾ ಇಲ್ಲಂತೆ. ನೋಡ್ತಾ ಇದ್ರೆ ಇಲ್ಲಿ ಎಷ್ಟೋ ಜನ ಪಾಪ ಅವರ ಒಂದು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ನಾವು ಹಣ ಕೊಟ್ವಿ, ಬಂದು ಕೇಳಿದ್ರು, ಚೀಟಿ ವ್ಯವಹಾರ ಮಾಡ್ತೀವಿ, ನಿಮ್ಗೆ ಒಂದು ಸಹಾಯ ಆಗುತ್ತೆ ಅಂತ ನಮ್ಮ ಹತ್ರ ಹೇಳಿದಾಗ ನಾವು ಕೂಡ ನಮ್ಗೆ ಒಂದು ಸಹಾಯ ಆಗುತ್ತೆ, ನಮ್ಮ ಜೀವನಕ್ಕೆ ಒಂದು ಸಹಾಯ ಆಗುತ್ತೆ ಅಂತ ಇವರು ಕೂಡ ಮುಂದಾದ್ರು ಆ ಸಮಯದಲ್ಲಿ. ಆದ್ರೆ ಯಾವ ಹಣ ಕೂಡ ಇಲ್ಲಿ ವಾಪಸ್ ಬರ್ಲಿಲ್ಲ, ಕೇವಲ ಬೆದರಿಕೆ ಮಾತ್ರ ಬರ್ತಾ ಇತ್ತು. ಈಕೆಯ ಮೇಲೆ FIR ಕೂಡ ಈಗ ಆಗಿದೆ. ಎರಡು ತಿಂಗಳು ನಡೀತು, ಮೂರು ತಿಂಗಳು ನಡೀತು, ಕಟ್ಟಲಿಲ್ಲ. ಆದ್ರಿಂದ ನಮ್ಗೆ ದುಡ್ಡು ಕೊಡೋ ಮಾತಿಗೆ ನಾನು ಕೊಟ್ಟಿರೋ ದುಡ್ಡು ನಾನು ಕೇಳ್ತಾ ಇಲ್ಲ, ಚೀಟಿ ಕೊಡಲೂ ಇಲ್ಲ. ಮೋಸ ಮಾಡಿ ಆದಮೇಲೆ ನಮಗೆ ಗೊತ್ತಿಲ್ಲ ಸರ್. ನಮ್ಮ ಮನೆ ಹತ್ರ ಅವ್ರ ಭಾವನ ಹೆಂಡತಿ ಇದ್ಲು, ಆಯಮ್ಮ ನಾನು ಫ್ರೆಂಡ್ಸು. ಅಲ್ಲಿ ನಾನು ಚೀಟಿಗಳು ಬೇರೆ ಕಡೆ ಹಾಕ್ತಾ ಇದ್ದೆ ಸರ್. ಅಲ್ಲಿಗೆ ಬಂದು ಆಯಮ್ಮನ ಪರಿಚಯದಿಂದ ಈ ಅವ್ರ ಭಾವನ ಹೆಂಡತಿ ನನಗೆ ಇದು ಮಾಡಿ ನನ್ನ ಮೈದ್ನ ಹೆಂಡತಿ ಚೀಟಿ ಕಟ್ಕೊಂಡು ಹೋಗ್ತಾಳಕ್ಕೆ ಹಾಕ್ಸು ಅಂತ ಹೇಳಿದ್ಲು ಸರ್. 1.5 ಲಕ್ಷ ಚೀಟಿ ಹಾಕ್ಸಿದೆ. ಒಂದು 5 ಚೀಟಿ ಕಟ್ಟಿದ್ಲು, 2ನೇ ಚೀಟಿ ಕೂತ್ಕೊಂಡ್ಲು, 5 ಚೀಟಿ 6 ಚೀಟಿನೂ ಚೆನ್ನಾಗೇ ಕಟ್ಟಿದ್ಲು. ಮತ್ತೆ ಅಲ್ಲಿ 3 ಲಕ್ಷ ಚೀಟಿ ಓಪನ್ ಆಗ್ತಾ ಇತ್ತು ಸರ್. ನನ್ನ ಮಗನಿಗೆ ಮದುವೆ ಇದೆ ಮೇಡಮ್ ಅವರೇ, ನನಗೊಂದು ಚೀಟಿ ಹಾಕಿಸ್ರಿ 3 ಲಕ್ಷದ್ದು ನಿಮ್ಮ ಇದರಿಂದ. ಕರೆಕ್ಟಾಗಿ ನೋಡಿ, ಇವಾಗ ಕಟ್ಕೊಂಡು ಹೋಗ್ತಾ ಇದ್ದೀನಲ್ಲ, ಹಿಂಗೆ ಕಟ್ಕೊಂಡು ಹೋಗ್ತೀನಿ, ಹಾಕಿಸ್ರಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು 2ನೇ ಚೀಟಿನೇ ಕೂತ್ಕೊಂಡ್ಲು ಸರ್. 2ನೇ ಚೀಟಿ ಕೂಗಿ ತಗೊಂಡೋಗಿ ಮಾರನೇ ತಿಂಗಳಿಂದ ಆ ಕಡೆ ಬರಲೂ ಇಲ್ಲ, ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ನಾನು ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ವಾಯ್ಸ್ ಮೆಸೇಜ್ ಮಾಡೋದು, ನಾನು ಕೋರ್ಟ್ ಹತ್ರ ಇದ್ದೀನಿ, ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ, ನನಗೆ ಪ್ರಶಾಂತ್ ನಗರದಿಂದ 64 ಲಕ್ಷ ಬರಬೇಕು, ಅದಕ್ಕಾಗಿ ನಾನು ಕೇಸುಗಳಿಗೆ ಓಡಾಡ್ತಾ ಇದ್ದೀನಿ ಮೇಡಮ್ ಅವರೇ, ನಿಮ್ಮ ದುಡ್ಡು ಮೋಸ ಮಾಡಲ್ಲ, ನಾನು ಕೊಡ್ತೀನಿ, ಕಟ್ತೀನಿ, ಇವತ್ತು ಕಟ್ತೀನಿ, ನಾಳೆ ಕಟ್ತೀನಿ ಅಂತ ಹೇಳ್ಕೊಂಡಿದ್ದು. ಮೊನ್ನೆ ಮಾರ್ಚ್ ತಿಂಗಳಲ್ಲಿ ನೋಟಿಸ್ ಕಳಿಸಿದ್ದಾಳೆ ಸರ್. ನಾನು ಪಾಪರ್ ಚೀಟಿ ಆಗೋಗಿದ್ದೀನಿ, ನನಗೆ ಕಟ್ಟಕ್ಕಾಗಲ್ಲ, ನೀವು ನೋಟಿಸ್ ಬರುತ್ತೆ, ನಿಮ್ಗೇನು ಆಗಲ್ಲ, ಭಯ ಪಟ್ಕೋಬೇಡ್ರಿ, ಇದ್ದಾಗ ನಾನು ಕೊಡ್ತೀನಿ. ಅಕಸ್ಮಾತ್ ನೀವು ಈ ನೋಟಿಸ್ಗೆ ಏನಾದರೂ ಆನ್ಸರ್ ಮಾಡೋದಕ್ಕೆ ಮತ್ತೆ ನೀವು ಕೋರ್ಟ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮ್ಗೆ ಕೊಡೋ ದುಡ್ಡು ಕೊಡಲ್ಲ, ನನಗೇನು ಮಾಡಬೇಕು ಅನ್ನೋದು ನನಗೆ ಗೊತ್ತು. ಯಾವ ಪೊಲೀಸರ ಹತ್ರ ಹೋದರೂ ನನಗೇನು ಇದು ಮಾಡಲ್ಲ, ನಾನು ಎಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು ಅಂತ ಧಮಕಿ ಹಾಕ್ತಾಳೆ ಸರ್. 32 ಜನಕ್ಕೆ ನೋಟಿಸ್ ಕಳಿಸಿದ್ದಾಳೆ ಸರ್. ನನಗೆ 4 ಚೀಟಿ, ನಾನು ಇವಾಗ ತಿಂಗಳಿಗೆ 20,000 ಆಯಮ್ಮನ ದುಡ್ಡು ನಾನು ಕಟ್ತಾ ಇದ್ದೀನಿ ಸರ್. ಅಲ್ಲಿ ನಾವು ಈ ಕಡೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ, ಈ ಚೀಟಿ ಹಾಕ್ಕೊಂಡಿದ್ವಿ, 1 ಚೀಟಿ ಕೂತ್ಕೊಂಡಿದ್ವಿ, 1 ಚೀಟಿ ಇನ್ನೊಂದು 2 ಚೀಟಿ ಆಗಿದ್ರೆ ನಮ್ಮ ಚೀಟಿ ದುಡ್ಡು ನಮ್ಗೆ ಬರ್ತಾ ಇತ್ತು. ಆ ಥರ ಇವಾಗ ಹಿಂಗೆ ಮಾಡಿಬಿಟ್ಟವ್ರೆ, ಚೀಟಿ ಒಂದೇ ಇನ್ನೇನಿಲ್ಲ ಸರ್ ನಮ್ದು. ಎಷ್ಟು ಹಾಕ್ಕೊಂಡಿದ್ರೆ? 1 ಲಕ್ಷ. ಪುಷ್ಪಮ್ಮ, ಪುಷ್ಪಲತಾ ಅಷ್ಟೇ ಮಗಳು ಚೇತ್. ಇದೇ ನೋಟಿಸ್ ಕಳ್ಸವ್ರೆ ಸರ್, ಕೋರ್ಟಿಂದ ನೋಟಿಸ್ ಕಳ್ಸವ್ರೆ, ಚೀಟಿ ದುಡ್ಡು ನಮ್ಗೆ ಕೊಡೋಕ್ಕಾಗಲ್ಲ ಅಂತ ನೋಟಿಸ್ ಕಳ್ಸವ್ರೆ ಸರ್. ಕೇಳಿದ್ವಿ ಸರ್, ಇನ್ನೆರಡು ಚೀಟಿ ಇದ್ವು ಕೊಟ್ಬಿಡ್ರಿ ಅಂದರೆ, ಇಲ್ಲ ಮಾರ್ಚ್ನ ಕ್ಲಿಯರ್ ಮಾಡ್ತೀವಿ, ಎಲ್ಲರದ್ದು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಮಾಡಲಿಲ್ಲ, ಈಗ ಇವಾಗ ಈ ಥರ ಮಾಡೋರು, ನೋಟಿಸ್ ಕೊಟ್ಟವ್ರು ಅಷ್ಟೇ. ಹ್ಞೂ, ಮಕ್ಳಿಗೆ ಒಡವೆಗೆ ಆಗುತ್ತೆ ಅಂತ ಚೀಟಿ ಹಾಕ್ಕೊಂಡು ಸರ್ ನಮ್ಮ. ಅವ್ರು ಹಿಂಗೆ ಮಾಡಿಬಿಟ್ಟವ್ರು, ಮೋಸ ಮಾಡಿಬಿಟ್ಟವ್ರು. ನಮ್ದೇನಿಲ್ಲ ಸರ್, ಕೂಲಿ ಮಾಡ್ಕೊತೀನಿ, ಕೂಲಿ ಬಾಡಿಗೆ ಮನೆ ಬರ್ತಾ ಇತ್ತು, ಕಟ್ಕೊಂತಿದ್ವಿ ಸರ್. ಲಲಿತಮ್ಮ ಸರ್. ಗೋಪಾಲ್ ಕೃಷ್ಣ ಅಂತೇಳಿ. ನನಗೆ ಇವ್ರ ಪರಿಚಯ ಮೊದಲಿರಲಿಲ್ಲ ಸರ್. ನನಗೆ ಪರಿಚಯ ಮಾಡಿಸಿದ್ದು ಪದ್ಮಕ್ಕ ಅವರು, ರಾಮ್ ಲಕ್ಷ್ಮಮ್ಮ ಅವರು. ಪದ್ಮಕ್ಕ ಅವರು ನಮ್ಮ ಊರು ಪಕ್ಕದಲ್ಲೇ ಇರೋರು, ತುಂಬ ಗೊತ್ತಿರೋರು, ಒಳ್ಳೆಯವ್ರನ್ನ ಆ ಥರ ಈ ಥರ ಎಲ್ಲ ಹೇಳಿದ್ರು. ಸರಿ, ಒಂದು 2-3 ಸಾರಿ ಇವ್ರ ಮನೆಗೆ ಬಂದಾಗ ಮಾತಾಡಿಸ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಬಂದಾಗ ಅವ್ರೇನು ಮಾಡೋದು, ನಾನು ಚೀಟಿ ಹಾಕ್ತಾ ಇದ್ದೀನಿ ಹಾಕಿ ಅಂತಂದರು. ಇಲ್ಲಮ್ಮ ನಾನು ಎಲ್ಲೂ ಹಾಕಲ್ಲ ಹಂಗೆ ಹಿಂಗೆ ಅಂತ. ಯಾವುದೋ ಒಂದು ಸಮಯದಲ್ಲಿ ಬಂದು ಸ್ವಲ್ಪ ದುಡ್ಡು ಬೇಕು ಕೊಡಿ, ನಿಮ್ಗೆ ಯಾಕೆ ಹಾಗೆ ಹೀಗೆ, ನಾನು ಕೊಡ್ತೀನಿ, ಬೇಕಾದ ಯಾರನ್ನಾದ್ರೂ ಕೇಳಿ ಪ್ರಶಾಂತ್ ನಗರದಲ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ನಾವು ಇವ್ರನ್ನ ನಂಬಿ ಕೇಳಿದ್ದಕ್ಕೆ, ಇಲ್ಲ ನಾ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ, ಎಲ್ರಿಗೂ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ, ನೀವೇನು ಹೆದರ್ಕೋಬೇಡಿ ಹಾಗೆ ಹೀಗೆ, ನೀವು ಯಾರನ್ನ ತಿಳ್ಕೊಳ್ಳಿ, ನಾವೇನಾದರೂ ಎಲ್ಲಾದರೂ ಮೋಸ ಮಾಡಿದ್ದೀವಿ ಅಂದರೆ ಕೊಡಬೇಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಪುಷ್ಪಲತಾ ಅವರು. ಆಗ 1 ಲಕ್ಷ ರೂಪಾಯಿ ಕೊಟ್ಟರು. 1 ಲಕ್ಷ ರೂಪಾಯಿ ಕೊಟ್ಟರೆ 1 ತಿಂಗಳು 2 ತಿಂಗಳು ಬಡ್ಡಿ ಕಟ್ಬಿಟ್ಟು ಹಣನ ಚೀಟಿ ಹಾಕ್ತಾ ಇದ್ದೀನಿ, ಹೆಣ್ಮಗು ನಾನು, ನೀವು ಹಂಗೆ ಹೇಳಬಾರ್ದು, ಚೀಟಿಗೆ ಅದು ಜಮಾ ಮಾಡ್ಕೊಳ್ತೀನಿ, ಬಿಕ್ಕಿದ್ದು ದುಡ್ಡು ಕೊಡಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಇಲ್ಲಮ್ಮ ನಾನು ಚೀಟಿ ಹಾಕಲ್ಲ ಅಂದರೆ, ಇಲ್ಲಣ್ಣ ಹಂಗೆ ಅನ್ಬೇಡಿ ನೀವು,
ನನಗೆ ತೊಂದರೆಯಲ್ಲಿದ್ದೀನಿ, ನಾನು ನಿಮ್ಮ ದುಡ್ಡೇನು ಮಾಡಲ್ಲ, ನಮಗೆ ದೇವ್ರು ಬೇಕಾದಷ್ಟೆಲ್ಲ ಕೊಟ್ಟಿದ್ದಾನೆ. ನಮಗಂತ ಆ ಕಡೆ ಆಸ್ತಿ ಇದೆ, ಈ ಕಡೆ ಚೌಳೂರಲ್ಲಿ ಆಸ್ತಿ ಇದೆ, ಆ ಕಡೆ ಆರುಡಿ ಹತ್ರ ಆಸ್ತಿ ಇದೆ, ಬೇಕಾದರೆ ತಿಳ್ಕೊಳ್ಳಿ. ನಮ್ಮ ಅಳಿಯ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾನೆ, 100,000 ಚಿಲ್ಲರೆ ಸಂಬಳ ಬರುತ್ತೆ. ಚಿಕ್ಕಳಿಯ ಬಂದುಬಿಟ್ಟು ದೊಡ್ಡಬಳ್ಳಾಪುರದಲ್ಲಿದ್ದಾನೆ, ಅವರು ಸೋಲಾರ್ದು ಅಂಗಡಿಯೆಲ್ಲ ಹಾಕ್ಕೊಂಡಿದ್ದಾರೆ, ಶ್ರೀಪಾದ್ ಅಂತೇಳವ್ರ ಹೆಸರು. ಚಿಕ್ಕ ಮಗಳು ದೊಡ್ಡ ಮಗಳು ಇಬ್ಬರು ಬರೋಕ್ಕೆ ಶುರುವಾದರು. ನಮ್ಮ ಅಮ್ಮನಿಗೆ ಕೊಟ್ಟಿದ್ದೀರಾ, ನಮಗೊಂದು ಸ್ವಲ್ಪ ಕೊಡಿ, ನಮಗೊಂದು ಸ್ವಲ್ಪ ಕೊಡಿ. ಇಲ್ಲಮ್ಮ ನಾನು ಕೊಡೋಕ್ಕಾಗಲ್ಲ ಅಂದರೆ, ಅಲ್ಲ ಅಂಕಲ್ ನೀವು ಹಂಗೆ ಅಂದ್ಬಿಟ್ರೆ ಹೆಂಗೆ, ನಾವೇನೆಲ್ಲನೂ ಓಡೋಗ್ತೀವ ಏನು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಇಲ್ಲಮ್ಮ ನಾನು ಕೊಡೋಕ್ಕಾಗಲ್ಲ ಅಂತಂದರೆ, ನಾವು ಆಟೋ ಓಡಿಸ್ತೇವೆ, ನಾವು ಈ ಥರ ಚೀಟಿ ಹಾಕಿದ್ವಿ ಸರ್, ಚೀಟಿ ಹಾಕಿ ಕಷ್ಟಪಟ್ಟು ಕಟ್ಟಿದ್ವಿ, ನಮ್ಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಕಟ್ಟಿದ್ವಿ. ಅದು ಚೀಟಿ ಇದು ಮಾಡಿಬಿಟ್ಟು ನಮಗೆ ಉಲ್ಟಾ ನೋಟಿಸ್ ಕಳಿಸಿದ್ದಾರೆ. ಪುಷ್ಪಲತಾ ಅವ್ರ ಹತ್ರ ಚೀಟಿ ಹಾಕಿದ್ವಿ, ಅವರು ನಾವು ಕೂಗ್ಕೊಂಡಿಲ್ಲ, ಇನ್ನು ಕೂಗಕ್ಕೆ ಹೋದ್ರೂ ಕೂಗಕ್ಕೆ ಕೊಡ್ತಿರ್ಲಿಲ್ಲ, ತಿರ್ಗಿ ಉಲ್ಟಾ ಇದು ಮಾಡಿಬಿಟ್ಟು ನಮಗೆ ನೋಟಿಸ್ ಹಾಕಿದ್ದಾರೆ. ನಾವು ಕಂಪ್ಲೇಂಟ್ ಇದು ಮಾಡಕ್ಕೆ ಹೋದ್ರೂ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಂತ ಇಲ್ಲ, ಅದು ಅದು ನಾವು ಏನು ಮಾಡಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಒಂದು ಕೂಲಿ ಮಾಡಿ ಏನಾದರೂ ಮಾಡಿ ಮುಂದೆ ನಮ್ಮ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅಂತ ನಾವು ನಂಬಿ ಚೀಟಿಯ ದುಡ್ಡು ಕೊಡ್ತಾ ಇದ್ವಿ, ತಿಂಗಳಿಗೆ ಒಂದು 20,000 ಹೀಗೆಲ್ಲ ಕೊಡ್ತಾ ಇದ್ವಿ. ಆದರೆ ಈಗ ನಮಗೆ ಯಾವ ಹಣ ಬರ್ತಾ ಇಲ್ಲ, ಕೇವಲ ಬೆದರಿಕೆ ಬರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಜನರ ಮಾತಾಗಿತ್ತು. ಹಾಗಿದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆರ್ ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಮಂಜುನಾಥ್ ಅವರೇ, ಈಗ ಲೈಸೆನ್ಸ್ ಪಡೆದು ಚೀಟಿ ನಡೆಸ್ತೀವಿ ಅಂತ ಜನರನ್ನ ನಂಬಿಸಿ ದೋಖಾ ಮಾಡಿರುವಂತದ್ದು ಈಕೆ ಪುಷ್ಪ. ಈಗ ಇವಳ ಮೇಲೆ FIR ಕೂಡ ದಾಖಲಾಗಿದೆ, ಇದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಸುತಾ ಈಗ ಆಲ್ರೆಡಿ ನಮ್ಮ ಪುರಠಾಣೆಯಲ್ಲಿ ಇವ್ರ ಬಗ್ಗೆ 5 ಜನದ ಮೇಲೆ ಪ್ರಕರಣ ದಾಖಲಾಗಿದೆ. ಪೊಲೀಸರು ಹುಡುಕಾಟಕ್ಕೆ ಬಲೆ ಬೀಸಿದ್ದಾರೆ ಸುತಾ. ಹಾ, ಆದ್ರೆ ಇವಳು ಆ ಸ್ಥಳದಿಂದ ಪರಾರಿ ಆಗಿದ್ದಾಳೆ ಅಂತ? ಆದ್ರೆ ಈಗ ಈಕೆ ಅಲ್ಲಿ 35 ಜನಕ್ಕೂ ಕೂಡ ಮೋಸ ಮಾಡಿರುವಂತದ್ದು, ಆದ್ರೆ 2-3 ತಿಂಗಳು ಕರೆಕ್ಟ್ ಆಗಿ ದುಡ್ಡು ಕೊಡ್ತಾ ಇಲ್ಲ ಅಂತ ಕೂಡ ಅಲ್ಲಿ ಜನರು ಹೇಳಿದ್ರು. ಮಂಜುನಾಥ್ ಕೇಳಿಸ್ತಾ ಇದೀಯಾ? ಹಾಗಿದ್ರೆ ಮುಂದಿನ ಒಂದು ಮಾಹಿತಿ ಕೊಡೋದಾದ್ರೆ. ಮುಂದಿನ ಮಾಹಿತಿ, ಪೊಲೀಸರು ಏನು ಬಲೆ ಬಿಸಿದ್ದಾರೆ, ಅವರು ವಶಕ್ಕೆ ಪಡೆದುಕೊಂಡ ಮೇಲೆ ವಿಷಯ ಬೆಳಕಿಗೆ. ಓಕೆ, ಧನ್ಯವಾದಗಳು ಮಂಜುನಾಥ್ ತಮ್ಮ ಮಾಹಿತಿಗೆ. ಎಸ್, ಈಗ ಇಲ್ಲಿ ನೋಡ್ತಾ ಇದ್ರು ಜನರು ಕೂಡ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ರು. ಈಗ ಮುಂದೆ ನಮ್ಮ ಜೀವನಕ್ಕೂ ಆಧಾರ ಆಗ್ಲಿ ಅಂತ ನಾವು ಒಂದು ಚೀಟಿಯ ವ್ಯವಹಾರ ಇವರು ನಮಗೆ ಹೇಳಿದ್ದಕ್ಕೆ ನಾವು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ತಿಂಗಳಿಗೆ ಒಂದು 20,000 ಕೊಡ್ತಾ ಇದ್ವಿ. 1-2 ತಿಂಗಳು ಕೊಟ್ಟರು, ಅದಾದ ನಂತರ ಯಾವ ದುಡ್ಡು ಕೂಡ ಬರ್ಲಾ ಇಲ್ಲ. ನಾವು ಕೇಳಲು ಹೋದಾಗ ನಮ್ಗೆ ಒಂದು ನೋಟಿಸ್ ಕಳ್ಸಿದ್ರು, ಎಷ್ಟು ಜನ ನಾವು ಅವ್ರ ಹತ್ರ ದುಡ್ಡು ಹಾಕಿದ್ವಿ ಎಲ್ಲರಿಗೂ ಕೂಡ ನೋಟಿಸ್ ಕಳ್ಸಿದ್ರು ಅನ್ನೋದು ಕೂಡ ಅಲ್ಲಿನ ಜನರ ಒಂದು ಆರೋಪವಾಗಿತ್ತು.